ಸ್ಕೂಲಿಗೆ ಹೋದರು, ಹೋದ ತಕ್ಷಣ ಅವ್ರಿಗೆ ಟಿಫಿನ್ ಮಾಡಿ ಕಟ್ಟಿದ್ದೀನಿ, ಸ್ಕೂಲಿಗೆ ಹೋಗಿದ್ದಾರೆ. ನೆಕ್ಸ್ಟ್ ಇವಾಗ ನಾನು ಒಂದು ಸ್ವಲ್ಪ ಇದು ಟೈಲ್ಸ್ ಎಲ್ಲ ಹೊಲಿಸ್ತಾ ಇದ್ದೀನಿ, ಕ್ಲೀನ್ ಮಾಡ್ಕೊತಾ ಇದ್ದೀನಿ. ನಾನು ಅದಕ್ಕೆ ಅಂತ ಟೈಮಿಂಗ್ ಇಟ್ಕೊಂಡಿಲ್ಲ, ನನಗೆ ಯಾವಾಗ ಟೈಮ್ ಅನ್ಸುತ್ತೆ ಅವಾಗೆಲ್ಲ ಸ್ವಲ್ಪ ಸ್ವಲ್ಪನೇ ಕ್ಲೀನ್ ಮಾಡ್ಕೊತೀನಿ. ಅಷ್ಟು ಒಮ್ಮೆಗೆ ಕ್ಲೀನ್ ಮಾಡೋಕ್ಕೆ ಆಗೋದಿಲ್ಲ. ನನ್ನ ಮಗನ ಮಲ್ಕೊಂಡಿದ್ದಾನೆ ಇವಾಗ, ಹಾಗಾಗಿ ಸ್ವಲ್ಪ ಇದು ಒಂದು ಸ್ವಲ್ಪ ಸ್ಟೆಪ್ ಕ್ಲೀನ್ ಮಾಡ್ಕೊಂಡ್ರೆ ಅಂತೇಳಿ ಕ್ಲೀನ್ ಮಾಡ್ತಾ ಇದ್ದೀನಿ. ದಿನಸಿಗಳನ್ನ ಪ್ಲಾಸ್ಟಿಕ್ ಡಬ್ಬದಲ್ಲೇ ಹಾಕಿದ್ದೀನಿ, ನನಗೆ ಹುಡುಕೋದು ಸುಲಭ ಆಗುತ್ತೆ ಅಂತ. ಪ್ಲಾಸ್ಟಿಕ್ ಡಬ್ಬದಲ್ಲಾದ್ರೆ ಅದ್ರೊಳಗೆ ಏನು ಹಾಕಿದ್ದೀವಿ ಅಂತ ಎದುರು ಕಾಣಿಸ್ತಾವಲ್ವಾ, ಬಟ್ ಹುಡುಕುವ ಅವಶ್ಯಕತೆ ಇರೋದಿಲ್ಲ. ಹಾಗಾಗಿ ನಾವು ಅಷ್ಟು ಪ್ಲಾಸ್ಟಿಕ್ ಡಬ್ಬದಲ್ಲೇ ಹಾಕಿಟ್ಕೊಂಡಿದ್ದೀನಿ. ಈ ಥರ ಪ್ಲಾಸ್ಟಿಕ್ ಡಬ್ಬದಲ್ಲೇ ಹಾಕಿ ಇಟ್ಕೊಂಡಿದ್ದೀನಿ. ಸಕ್ಕರೆ ಬೇ ಚಾಪಡೆ ಮಾತ್ರ ಅಷ್ಟೇ ಸ್ಟೀಲ್ ಡಬ್ಬೆಲಿ ಹಾಕಿದ್ದೀನಿ. ಇವು ಇಲ್ಲೇ ಕೆಳಗನೆ ಇಟ್ಕೊಂಡಿದ್ದೀನಿ, ಅನುಕೂಲ ಆಗುತ್ತೆ ಅಂತ. ಸಕ್ಕರೆ ಚಾಪಡೆ ಡಬ್ಬೆ ಅಷ್ಟೇ, ಎಣ್ಣೆ ಡಬ್ಬಿನ ತಿಕ್ಲಿಕ್ಕಂತ ತೆಗೆದಿದ್ದೀನಿ ತೊಳೆಯಲಿಕ್ಕೆ. ಈ ಥರ ಎಲ್ಲರೂ ನಾನು ಪ್ಲಾಸ್ಟಿಕ್ ಡಬ್ಬದಲ್ಲೇ ಹಾಕ್ಕೊಂಡಿದ್ದೀನಿ. ಇದನ್ನು ಹಾಕ್ಬೇಕು ತೊಳೆಯಲಿಕ್ಕೆ ತೆಗಿಬೇಕು. ಇದನ್ನು ತೊಳೆಯಲಿಕ್ಕೆ ತೆಗಿತೀವಿ. ಈ ಥರ ಅವನ್ನೆಲ್ಲ ಡಬ್ಬಿನ ಈ ಥರ ತೊಳೆಯಲಿಕ್ಕೆ ತೆಗೆದಿದ್ದೀನಿ. ತೊಳೆದ ತಕ್ಷಣ ಹಾಕಿಡಬೇಕು. ಈ ಥರ ನಾನು ನನ್ನ ಟೈಮ್ ಸಿಕ್ಕಾಗ ಮನೇನ ಕ್ಲೀನ್ ಇವತ್ತು ಒಂದು ಸ್ವಲ್ಪ ಇದೊಂದು ಸ್ಟೆಪ್ ಕ್ಲೀನ್ ಮಾಡ್ಕೊಂಡು ಡಬ್ಬೆನ ಇಟ್ಟಿದ್ದೀನಿ. ಇನ್ನೊಂದು ಸ್ವಲ್ಪ ಡಬ್ಬೆಲೇ ತಿಕ್ಕೋದಕ್ಕೆ ತೊಳೆಯೋದಕ್ಕೆ ಇಟ್ಕೊಂಡಿದ್ದೀನಿ. ಇದು ಮಾಡೋ ಒಂದು ಸ್ವಲ್ಪ ಕಿಟಕಿ ಕ್ಲೀನ್ ಮಾಡ್ಕೊಂಡಿದ್ದೀನಿ ನಾನು ಇವತ್ತು. ಎಲ್ಲ ಕ್ಲೀನ್ ಮಾಡಿ ಒರೆಸಿ ಉಪ್ಪಿನಕಾಯಿ ಬರಣಿನ ಇಟ್ಟಿದ್ದೀನಿ. ಕೆಳಗೊಂದು ಸ್ಟ್ಯಾಂಡ್ ಇಟ್ಟಿದ್ದೀನಿ ಕುಲ್ಲ. ಮತ್ತು ನೆಕ್ಸ್ಟ್ ಸರ ಇದನ್ನು ಸ್ಟ್ಯಾಂಡನ್ನು ಇಟ್ಕೋತಾ ಇದ್ದೀನಿ. ಇದೊಂದು ಸ್ಟ್ಯಾಂಡ್, ಸ್ಟ್ಯಾಂಡ್ ಇಟ್ಕೋತಾ ಇದ್ದೀನಿ. ಇದು ಸ್ಟ್ಯಾಂಡ್, ಅದು ಸ್ಟ್ಯಾಂಡ್. ಇನ್ನೊಂದು ಸಲ ಕ್ಲೀನ್ ಮಾಡ್ತೀನಿ ಚೆನ್ನಾಗಿ. ಇವಾಗಿಷ್ಟು ಟೈಮ್ ಸಾಕಾಗ್ತಾ ಇಲ್ಲ, ಒಳ್ಳೆ ಗಿಟ ಬಿಡುತ್ತೆ ಅಡುಗೆ ಮಾಡೋದಕ್ಕೆ. ಇವಾಗ ಇಷ್ಟನ್ನು ಮಾತ್ರ ಇಡ್ತಾ ಇದ್ದೀನಿ ತೆಗೆದು. ಈ ಥರ ಇವತ್ತಿನ ಲಾಗು, ಕ್ಲೀನಿಂಗ್ ಲಾಗು ಇವತ್ತಿನ.